ಸಮಸ್ತ ಭಾರತೀಯರಿಗೆ ನಮಸ್ಕಾರ. ನನ್ನ ಹೆಸರು ಶಬರಿಪ್ರಿಯ ಕುಪೇಂದ್ರ ಗುಪ್ತ, ಗಾಯಕ ಮತ್ತು ಉದ್ಯೋಗಿ. ಸಮಸ್ತ ನಾಡಿನ ಜನತೆಗೆ ಸ್ವಾತಂತ್ರ್ಯೋತ್ಸವದ 75ನೇ ವರ್ಷದ ಹಾರ್ದಿಕ ಶುಭಾಶಯಗಳು. ತಾಯಿ ಭುವನೇಶ್ವರಿ ಸಕಲರಿಗೂ ಸನ್ಮಂಗಳನ್ನುಂಟು ಮಾಡಲಿ, ಆಯುರಾರೋಗ್ಯ ಐಶ್ವರ್ಯ ಎಲ್ಲನೂ ಕೊಟ್ಟು ಕಾಪಾಡಲಿ ಅಂತ ಸಮಸ್ತ ಜನತೆಗೆ ನಾನು ಬೇಡ್ಕೊಳ್ತೀನಿ. ಜೈ ಹಿಂದ್. ಸರ್, ಮಲ್ಲಿಕಾರ್ಜುನ್ ಅಂತ, ನಮ್ಮ ಬನಶಂಕ್ರಿ. 75th ಆ್ಯನಿವರ್ಸರಿ ಇಂಡಿಪೆಂಡೆನ್ಸ್, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಥ್ಯಾಂಕ್ ಯು. ಬೆಂಗಳೂರು 75ನೇ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಹುಲ್. 75ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಜೈ ಹಿಂದ್, ಜೈ ಭೀಮ್. ನನ್ನ ಹೆಸರು ಚಂದ್ರಾಚರ್ ಅಂತ. ಸಮಸ್ತ ಭಾರತಕ್ಕೆ ನಮಸ್ಕಾರ. 75 ವರ್ಷ ಹಾರ್ದಿಕ ಶುಭಾಶಯಗಳು, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಜೈ ಹಿಂದ್. ಎಲ್ಲ ಸಮುದಾಯ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಹ್ಯಾಪಿ 75th ಇಂಡಿಪೆಂಡೆನ್ಸ್ ಡೇ ಟು ದ ಆಲ್ ದ ಪ್ರೌಡ್ ಇಂಡಿಯನ್ ಸಿಟಿಜನ್. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ. ಈಗಾಗಲೇ ನೀವು ಅನೇಕ ಗಣ್ಯಾತಿಗಣ್ಯರ ಶುಭಾಶಯಗಳನ್ನು ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಪಡ್ಕೊಂಡಿದ್ದೀರಿ. ಬನ್ನಿ, ಮತ್ತೊಬ್ಬ ಮಹನೀಯರು ನಮ್ಮೊಂದಿಗಿದ್ದಾರೆ. ಅವರು SC/ST ವಿಭಾಗದ ಸಂಸ್ಥೆಯ ಮುಖ್ಯಸ್ಥರು ಎನ್ ಕೃಷ್ಣಾರವರಿದ್ದಾರೆ. ಅವ್ರನ್ನ ಮಾತನಾಡಿಸಿ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಶುಭಾಶಯಗಳನ್ನು ಕೋರೋಣ. ಸರ್, ನಮಸ್ಕಾರ. ಸರ್, ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಸುವರ್ಣ ಸ್ವಾತಂತ್ರ್ಯ ಶುಭಾಶಯಗಳು ಪ್ರತಿಯೊಬ್ಬರಿಗೂ. ನಮ್ಮ ನಾಡಿಗೆ 75 ವರ್ಷ ವಸಂತ ಆಗಿದೆ, ಸ್ವಾತಂತ್ರ್ಯ ಬಂದು. ಈ ಶುಭ ಸಂದರ್ಭಕ್ಕೆ ಎಲ್ರಿಗೂ ಅಭಿನಂದನೆಗಳು, ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ನನ್ನ ಹೆಸರು ಪುರುಷೋತ್ತಮ್. ನಾನು ಒಂದು ಬಿಸ್ನೆಸ್ ಮ್ಯಾನ್. ಈಗ 75 ಇಯರ್ಸ್ ಆ್ಯನಿವರ್ಸರಿ ಇಂಡಿಪೆಂಡೆನ್ಸ್ ಡೇ ಮಾಡೋದು ನಮ್ಗೆ ತುಂಬ ಸಂತೋಷ. ನಾವು ಇಷ್ಟೇ ಅಚೀವ್ ಮಾಡಿರೋದು ಇಷ್ಟು ವರ್ಷದಿಂದ ನಮಗೆ ತುಂಬ ಸಂತೋಷ. ಈ ವರ್ಷ ನಾವು ಎಲ್ಲರೂ ಸೇರಿ ಈ 75th ಇಂಡಿಪೆಂಡೆನ್ಸ್ ಡೇ ಕೊಂಡಾಡಬೇಕು. ಥ್ಯಾಂಕ್ ಯು. ವೀಕ್ಷಕರೇ, ಯಾವುದೇ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರಬೇಕು ಅಂತಂದರೆ ಕಾರ್ಯಕರ್ತರ ಅವಶ್ಯಕತೆ. ಯಾವುದೇ ಒಂದು ಯೋಜನೆ ಶ್ರೀಸಾಮಾನ್ಯರಿಗೆ ತಲುಪಬೇಕು ಅಂತಂದರೆ ಅದರ ಹಿಂದೆ ಕೆಲಸ ಮಾಡುವ ಸ್ವಯಂ ಸೇವಕರು ಅವರು ಪ್ರಮುಖರಾಗಿರ್ತಾರೆ. ಅದೇ ರೀತಿಯಲ್ಲಿ ಸಾಮಾಜಿಕ, ಸರ್ಕಾರಿ ಹಾಗೂ ಸಾಂಸ್ಕೃತಿಕ ಎಲ್ಲ ಚಟುವಟಿಕೆಗಳಲ್ಲಿ ಒಬ್ಬರು ಮಹನೀಯರು ಹಿಂದೆ ಇದ್ದು ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ. ಅವರೇ ನಮ್ಮ ಸನ್ಮಾನ್ಯ ಶ್ರೀ ಚಂದ್ರಯ್ಯನವರು. ಬನ್ನಿ, ಅವ್ರನ್ನ ಮಾತನಾಡಿಸಿ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಶುಭಾಶಯಗಳನ್ನು ಕೋರೋಣ. ನಮಸ್ತೆ. ನಮಸ್ಕಾರ ಸರ್. 75ನೇ ವರ್ಷ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ನನ್ನ ಹೆಸರು ಜೈ ಭಾರತ್ ಮಾತಾ ಕಿ ಜೈ. ಮಹನೀಯರು ನಮ್ಮೊಂದಿಗಿದ್ದಾರೆ, ಬನ್ನಿ ಅವ್ರನ್ನ ಮಾತನಾಡಿಸಿ ಸ್ವಾತಂತ್ರ್ಯೋತ್ಸವದ ವಿಶೇಷ, ಅವ್ರು ಹೇಗೆ ಆಚರಣೆ ಮಾಡ್ತಿದ್ದಾರೆ, ಆ ಶುಭಾಶಯಗಳನ್ನು ಹೇಗೆ ಕೋರ್ತಿದ್ದಾರೆ ಅಂತ ಕೇಳಿ ತಿಳ್ಕೊಳೋಣ. ಸರ್, ನಮಸ್ಕಾರ. ಸರ್, ನಮಸ್ಕಾರ. ನಮ್ಮ ಹೆಸರು ನಾಗರಾಜ್ ಅಂತ. ಎಲ್ಲರಿಗೂ 75ನೇ ಅಮೃತ ಮಹೋತ್ಸವ ಶುಭಾಶಯಗಳು. ಎಲ್ಲ ಇಂಡಿಯನ್ಸ್, ಎಲ್ಲ ಭಾರತೀಯರಿಗೂ ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ. ಮತ್ತು ನಮ್ಮ ದೇಶ ಇಷ್ಟು ಬೃಹತ್ ಭಾರತ ದೇಶವಾಗಿದೆ. ಈ ದೇಶದ ಬಗ್ಗೆ ಎಲ್ಲರಿಗೂ ನಮಗೆ ಹೆಮ್ಮೆ ಅನ್ನಿಸ್ತದೆ. ನಮ್ಮ ದೇಶ ಒಂಥರ ಇಷ್ಟೊಂದು 75ನೇ ವರ್ಷದಲ್ಲಿ ವರ್ಷಾಚರಣೆ ಮಾಡ್ಕೊಂತದೆ ಅಂತೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭಾಶಯಗಳು. ಎಲ್ಲರಿಗೂ ನಮಸ್ಕಾರ. ಇದು ತುಂಬ ಒಳ್ಳೆಯ ಒಂದು ಇದು. ಯಾಕೆ ಗೊತ್ತಾ, 75ನೇ ವರ್ಷ ನಾವು ಆಚರಣೆ ಮಾಡ್ಕೊಂಡು ತುಂಬ ಹೆಮ್ಮೆ ಅನ್ನಿಸ್ತದೆ. ಎಲ್ಲರೂ, ಎಲ್ಲ ಭಾರತೀಯ ಪ್ರತಿಯೊಬ್ಬ ಪ್ರಜೆಯು, ನಾಗರಿಕರು ಸಹ ಭಾರತ ಧ್ವಜವನ್ನು ಮನೆಯ ಮೇಲೆ ಹರಿಸುವುದು ತುಂಬ ಒಳ್ಳೆಯದು. ಇದರಲ್ಲಿ ಯಾವುದೇ ಧರ್ಮ, ಜಾತಿ, ಮತ ಯಾವುದೂ ಇಲ್ಲ. ಎಲ್ಲರೂ ಒಗ್ಗಟ್ಟಿನಿಂದ ಮಾಡೋದ್ರಿಂದ ಎಲ್ಲರಿಗೂ ನಮ್ಮ ದೇಶದ ಬಗ್ಗೆ ಅಭಿಮಾನ ಮೂಡಿಸುತ್ತೆ. ಭಾರತ ಮಾತೆಗೆ ಜೈ, ಭಾರತ ಮಾತೆಗೆ ಜೈ, ಭಾರತ ಮಾತೆಗೆ ಜೈ. ಹೆಸರು ಅಶೋಕ್ ಮಾಂಡೋತ್ ಅಂತ. ನಮ್ಮ ಶೋರೂಮ್ ಅಂಗಡಿ ಹೆಸರು ಬಂದ್ಬಿಟ್ಟು ಮಾಂಡೋತ ಸೇಲ್ಸ್ ಕಾರ್ಪೊರೇಷನು. ಇದು ಸ್ವಾತಂತ್ರ್ಯ 75ನೇ ವರ್ಷದ ಪ್ರಯುಕ್ತವಾಗಿ ನೀವು ಈ ಪ್ರೋಗ್ರಾಮ್ ಆಚರಣೆ ಮಾಡ್ತಾ ಇದ್ದೀರಾ, ಸಂತೋಷವಾಯಿತು. ಅದರಿಂದ ಜನಗಳಿಗೆ ಏನು ಸಂದೇಶ ಹೇಳಕ್ಕೆ ಇಷ್ಟಪಡ್ತೀವಿ, ಬರ್ತಾ ಬರ್ತಾ ದೇಶವನ್ನು ಅಭಿವೃದ್ಧಿ ಕಡೆಗೆ ತೊಗೊಂಡು ಹೋಗಿ ಆಮೇಲೆ ದೇಶದಲ್ಲಿ ಏಕತೆ ಬರಲಿ. ನಿಮ್ಮೆಲ್ಲರಿಗೂ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಅತಿ ಶುಭಕಾಮನೆಗಳು. ಎಲ್ಲ ನಿಮ್ಮ ಪ್ರತಿಯೊಂದು ಜೀವನನು ಮಂಗಳವಾಗಲಿ, ನಿಮ್ಮ ಉದ್ದೇಶವನ್ನು ಪ್ರತಿಯೊಂದು ಉದ್ದೇಶಗಳು ಪೂರಕವಾಗಲಿ, ಒಳ್ಳೆಯ ರೀತಿಯಲ್ಲಿ ಚೆನ್ನಾಗಾಗಲಿ. ಜೈ ಭಾರತ್ ಮಾತಾ ಕಿ ಜೈ. ಹಿಂದ್, ಜೈ ಹಿಂದ್, ಜೈ ಹಿಂದ್. ಸ್ವಾತಂತ್ರ್ಯ ದಿನದ ಶುಭಾಶಯಗಳು. 75ನೇ ವರ್ಷದ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಜೈ ಜೈ ಕರ್ನಾಟಕ.
ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೆಂಕಟೇಶ್ ಅಂತ. ಜಗಜೀವನ್ ರಾಮನಗರದಲ್ಲಿ ಇರೋದು. 75ನೇ ವರ್ಷದ ಸ್ವಾತಂತ್ರ್ಯದ ದಿನಾಚರಣೆ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಜೈ ಭೀಮ್. ಉಗ್ರಂಬೇರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಮೃತ್ಯುರ್ನಮಾಮ್ಯಹಂ. ಇಡೀ ಭಾರತ ದೇಶದ ಪ್ರಜೆಗಳಿಗೆಲ್ಲ ನಮ್ಮ ದೇಶದ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ನಾನು ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ. ಈ ಇಡೀ ನಮ್ಮ ಭಾರತ ದೇಶದ ಎಲ್ಲ ಪ್ರಜೆಗಳಿಗೂ, ಯಾಕಂದರೆ ಸದಾಕಾಲವೂ ನಾವು ದೇವಾಲಯದಲ್ಲಿ ಸರ್ವೇ ಜನಾಃ ಸುಖಿನೋ ಭವಂತು ಅಂತೇಳಿ ಹೇಳ್ತಾ ಇರತಕ್ಕಂಥವ್ರು. ಎರಡೊತ್ತು ದೇವರ ಹತ್ರ ಮೂರು ಸಲೀನೂ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೀವಿ, ಸರ್ವೇ ಜನಾಃ ಸುಖಿನೋ ಭವಂತು ಅಂತೇಳಿ ಹೇಳ್ಬಿಟ್ಟು. ಆದ್ದರಿಂದ ಇಡೀ ಪ್ರಪಂಚವೇ ಚೆನ್ನಾಗಿರಲಿ ಅಂತೇಳಿ ಹೇಳಬೇಕಾದ್ರೆ ನಮ್ಮ ಭಾರತೀಯರೆಲ್ಲ ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ಭಗವಂತನಲ್ಲಿ ಪ್ರಾರ್ಥಿಸ್ತಾ ದೇಶದ ಪ್ರಜೆಗಳಿಗೆಲ್ಲ ಮತ್ತೊಮ್ಮೆ ನಾನು 75ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಸಮರ್ಪಿಸ್ತಾ ಇದ್ದೀನಿ. ನರಸಿಂಹ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತಲೇ ನಾನು ಈ ಮೂಲಕವಾಗಿ ತಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲವೂ ಕೂಡ ಪಕ್ಕಕ್ಕಿಟ್ಟು ನಾವೆಲ್ಲರೂ ಒಂದೇ ಭಾರತೀಯರು ಎಂಬ ಸಂದೇಶವನ್ನು ಬಹಳಷ್ಟು ಮಹನೀಯರು ನಿಮಗೆ ಸಾರಿದ್ದಾರೆ. ಬನ್ನಿ, ಇಲ್ಲೊಂದು ವಿಶೇಷವಾದ ಕುಟುಂಬ ನಮ್ಮೊಂದಿಗಿದೆ. ಉತ್ತರ ಪ್ರದೇಶದ ಒಂದು ನೋಡಿ ಬಹಳ ಹೆಮ್ಮೆಯಾದಂತಹ ಭಾರತೀಯ ಸನಾತನ ಸಂಸ್ಕೃತಿಯನ್ನು ಪಾಲಿಸ್ತಾ ಇರ್ತಕ್ಕಂಥ ಪ್ರೀತಿಪಾತ್ರವಾದ ಒಂದು ಕುಟುಂಬ ನಮ್ಮೊಂದಿಗಿದೆ. ಬನ್ನಿ, ಅವ್ರನ್ನ ಮಾತನಾಡಿಸಿ. ಅವ್ರದೇ ಆದಂಥ ಭಾಷೆ ನಮ್ಮದು ಭಾಷೆ, ಎಲ್ಲವೂ ಒಂದೇ ಅಲ್ವಾ? ಅವನ್ನ ಕೇಳಿ ಸ್ವಾತಂತ್ರ್ಯ ಮಹೋತ್ಸವದ ಶುಭಕಾಮನೆಗಳನ್ನು ಕೇಳಿ ತಿಳ್ಕೊಡೋಣ. ಸರ್ ನಮಸ್ತೆ. ನಮಸ್ತೆ. ಸೊ ಹಮ್ ಸೆಲೆಬ್ರೇಟ್ ಕರ್ ರೇ 75th ಅಮೃತ್ ಮಹೋತ್ಸವ. ಇಟ್ಸ್ ವೆರಿ ಪ್ರೌಡ್ ಫಾರ್ ಅಸ್ ಅಂಡ್ ಫಾರ್ ಎಂಟೈರ್ ಕಂಟ್ರಿ. ವೆರಿ ಗುಡ್, ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಅಸ್. ಹ್ಯಾಪಿ ಇಂಡಿಪೆಂಡೆನ್ಸ್. ವಿಜಯ್ ಮಿಶ್ರಾ, ಕಮಿಂಗ್ ಫ್ರಮ್ ದ ಯು ಪಿ, ಆ್ಯಂಡ್ ವಿ ಆರ್ ವರ್ಕಿಂಗ್ ಹಿಯರ್ ಆ್ಯಂಡ್ ವಿ ಆರ್ ಹಿಯರ್ ಸ್ಟೇಯಿಂಗ್ ಹಿಯರ್. ವೆರಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಆಲ್ ಇಂಡಿಯನ್ಸ್, ಆ್ಯಂಡ್ ವಿ ಆರ್ ಪ್ರೌಡ್ ಟು ಬಿ ಸೆಲೆಬ್ರೇಟಿಂಗ್ ದಿ 75th ಅಮೃತ್ ಮಹೋತ್ಸವ್. ಆ್ಯಂಡ್ ಥ್ಯಾಂಕ್ ಯು. ಜೈ ಬೋಲೋ ಭಾರತ್ ಮಾತಾ ಕಿ ಜೈ. ಬೋಲೋ ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್.